ಎತ್ತಿನಹೊಳೆ ಯೋಜನೆಯಿಂದಾಗಿ ಮುಂದಿನ ವರ್ಷದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಮನಗರ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತು ತುಮಕೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎತ್ತಿನಹೊಳೆ ಕಾಮಗಾರಿಯನ್ನು ಈಗಾಗಲೇ ಆರಂಭಿಸಲಾಗಿದ್ದು ಮುಂದಿನ ವರ್ಷದೊಳಗೆ ಇದು ಸಂಪೂರ್ಣಗೊಳ್ಳುತ್ತೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಡಿಸಿಎಂ ಅನ್ನೋದನ್ನ ನೋಡೋಣ. ಮಳೆಗಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು, ರೂರಲ್, ಮಂಡ್ಯ, ರಾಮನಗರ ಇಷ್ಟು ಆಗದೆ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನೀರು ನೆಕ್ಸ್ಟ್ ಎತ್ತಿನೊಳೆದು ನೀರು ಈಚೆ ತೆಗೆದಿದ್ದೀವಿ. ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ, ಫಾರೆಸ್ಟ್ ಜಮೀನನ್ನ. ಅದನ್ನ ಅಪ್ಲೋಡ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡಕ್ಕೆ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಆಶೀರ್ವಾದ ಕೊಟ್ಟಿದ್ದಾರೆ. ಫಾರೆಸ್ಟ್ ಮಿನಿಸ್ಟರ್ ನಾವು ಹೇಳಿದೀವಿ ಈಗ ಅಲ್ಲಿ ಕೆಲಸ ಮಾಡಬೇಕು. ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರಿಗೆ ನೀರು ಬಿಡಬೇಕು. ಈ ಮಧ್ಯದಲ್ಲಿ ಬಿಳ್ಗುಂಡ್ಲದು ಸ್ವಲ್ಪ ಬಿಜೆಪಿ ಗವರ್ಮೆಂಟ್ ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಅದು ಬೈರ್ಗುಂಡ್ಲದು ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡ್ಬೇಕಾದ್ರೆ ಈ ತುಮಕೂರಿಗೆ ಬಹಳ ಅದು. ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಹಿಕ್ಕಪ್ಸ್ ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು. ಇನ್ನೊಂದು 4-5 ದಿನ ಮಾಡಿದ್ರು. ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮ ವಿಸಿಟ್ ಮಾಡೋದ ಕಾರ್ಯಕ್ರಮ ಇಟ್ಕೊಟ್ಟಿವಿ. ಸ್ಪಾಟ್ಗೆ ಹೋಗ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು.